ಸಿದ್ದರಾಮೋತ್ಸವ ಸ್ವಾತಂತ್ರ್ಯ ನಡಿಗೆ ಯಶಸ್ಸಿನಿಂದ ಕಾಂಗ್ರೆಸ್ಸಿಗರು ಜೋಶ್ನಲ್ಲಿದ್ದಾರೆ. ಇತ್ತ ಬಿಜೆಪಿಗರು ಕೂಡ ಮೈಕೊಡವಿ ಎದ್ದಿದ್ದು ಚುನಾವಣೆಗೆ ರಂಗ ತಾಲೀಮು ಶುರು ಮಾಡಿದ. ಸಿದ್ದರಾಮೋತ್ಸವ ಕಾಂಗ್ರೆಸ್ ನಡಿಗೆ ಬಳಿಕ ಬಿಜೆಪಿ ಟೆನ್ಷನ್. ಆರ್ಎಸ್ಎಸ್ ಕಚೇರಿ ಕದ ತಟ್ಟಿದ ಸಿಎಂ ಬೊಮ್ಮಾಯಿ. ಸಿದ್ದರಾಮೋತ್ಸವ ಮತ್ತು ಬೆಂಗಳೂರಿನ ಕಾಂಗ್ರೆಸ್ ಸ್ವಾತಂತ್ರ್ಯ ನಡಿಗೆ ಸಕ್ಸಸ್ ನಿಂದ ಕಾಂಗ್ರೆಸ್ ನಾಯಕರು ಹಿರಿ ಹಿರಿ ಹಿಗ್ತಾ ಇದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದೆ. ಹೀಗಾಗಿ ಸಿಎಂ ಆದಿಯಾಗಿ ಎಲ್ಲರೂ ಪಕ್ಷ ಸಂಘಟನೆ ಡ್ಯಾಮೇಜ್ ಕಂಟ್ರೋಲ್ ನತ್ತ ಚಿತ್ತ ಹರಿಸಿದ್ದಾರೆ. ಪದೇ ಪದೇ ಗಲಭೆಗಳು, ಮಾಧುಸ್ವಾಮಿ ಆಡಿಯೋ, ಶ್ರೀರಾಮುಲು ವರ್ತನೆಯಿಂದ ಸಿಎಂ ಕೊಂಚ ಟೆನ್ಷನ್ ಆದಂತೆ ಕಾಣಿಸ್ತಾ ಇದೆ. ರಾತ್ರಿ ಕೇಶವ ಕೃಪಾಗೆ ದಿಢೀರ್ ಭೇಟಿ ನೀಡಿದ ಸಿಎಂ ಸಂಘದ ಪ್ರಮುಖರ ಜೊತೆ ಸುಮಾರು ಒಂದು ಗಂಟೆ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ರು. ಬೆಂಗಳೂರಿಗೆ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ನಾಳೆ ಬಿಜೆಪಿ ನಾಯಕರ ಜೊತೆ ಸರಣಿ ಸಭೆ. ಇನ್ನು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಕೂಡ ಗಂಭೀರವಾಗಿ ಪರಿಗಣಿಸಿದ್ದು ಇಂದು ರಾತ್ರಿಯೇ ರಾಜ್ಯ ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಸದ್ಯದ ಬೆಳವಣಿಗೆಗಳ ಬಗ್ಗೆ ವರದಿ ಪಡೆಯಲಿರೋ ಸಿಂಗ್ ನಾಳೆ ಪ್ರಮುಖರ ಜೊತೆ ಸಭೆ ನಡೆಸಿ ಚರ್ಚಿಸಲಿದ್ದಾರೆ. ಮೂಲ ವಲಸಿಗರ ನಡುವೆ ಮತ್ತೆ ವಾರ್, ಮುನಿಸಿಗೆ ಮದ್ದರಿತಾರ ಅರುಣ್ ಸಿಂಗ್. ಇನ್ನು ಕೆಲ ಶಾಸಕರು ಪಕ್ಷದಲ್ಲಿ ಹೋದ ಪುಟ ಬಂದ ಪುಟ ಅನ್ನೋ ವರ್ತನೆ ತೋರ್ತಾ ಇದ್ದಾರೆ. ಅನುದಾನ ಅಧಿಕಾರದ ವಿಚಾರದಲ್ಲಿ ಮುನಿಸಿಕೊಂಡಿದ್ದು ಕೆಲವರು ತಮ್ಮ ಕ್ಷೇತ್ರಗಳಲ್ಲೂ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಅಂಥವರನ್ನ ಕರೆದು ಮಾತನಾಡಲಾಗ್ತಾ ಇದೆ. ಬಹುದಿನಗಳ ಬಳಿಕ ಬಿಜೆಪಿ ಕಚೇರಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಸಿಪಿ ಯೋಗೀಶ್ವರ್ ಒಟ್ಟಾಗಿ ಕಾಣಿಸಿಕೊಂಡು ಕುತೂಹಲ ಕೆರಳಿಸಿದ್ರು. ಮತ್ತೊಂದು ಕಡೆ ಶ್ರೀರಾಮುಲು ಮತ್ತು ಮಾಧುಸ್ವಾಮಿಯಿಂದಾಗಿ ಪಕ್ಷಕ್ಕೆ ಮುಜುಗರವಾಗಿದ್ದು ಇಬ್ಬರ ಬಳಿಯೂ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಇವತ್ತು ವಿವರಣೆ ಪಡೆದ್ರು. ನೋಡಿ, ಈಗಾಗಲೇ ಒಂದು ಇಬ್ಬರನ್ನು ಕರೆಸಿ ನಾವು ಮಾತಾಡುವಂತ ಕೆಲಸ ಕಾರ್ಯಗಳಾಗಿದೆ. ಏನು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲದರ ಬಗ್ಗೆ ವಿವರಣೆಯನ್ನು ಪಡ್ಕೊಂಡಿದ್ದೇನೆ. ಅವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಒಂದು ಕಡೆ, ಡಿಕೆ ಶಿವಕುಮಾರ್ ಅವರು ಒಂದು ಕಡೆ, ಅವ್ರಿಗೆ ಇರಿಸು ಮುರುಸು ಎಲ್ಲ ಏನು ಆಗ್ತಾ ಇದನೋ, ಆತ ಕೂಡ ಹಿಂದುಳಿದಂತ ನಾಯಕರನ್ನ, ಹಿಂದುಳಿದಂತ ಜಾತಿಗಳು ಒಪ್ಪಿರೋ ಕಾರಣ ದೇಶದ ಮೋದಿಜಿಯವರು ಕೂಡ ಅವರು ಮಾರ್ಗದರ್ಶನದಲ್ಲಿ ಎಲ್ಲ ಒಂದು ಕಡೆ ಒಂದು ವೇದಿಕೆ ಬರಬಹುದು, ಭಾರತೀಯ ಜನತಾ ಪಾರ್ಟಿ ಬರಬಹುದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಅದು ಬೇರೆ ಅರ್ಥ ಕಲ್ಪಿಸಬೇಕಾಗಿಲ್ಲ. ಹಳೆ ಮೈಸೂರು ಭಾಗದ ಮೇಲೆ ಫೋಕಸ್ ಮಾಡಿರೋ ರಾಜ್ಯ ಬಿಜೆಪಿ, ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆ ಭಾಗದ ನಾಯಕರ ಸಭೆ ನಡೆಸಿದರು. ಮತ್ತೊಂದು ಕಡೆ ಪ್ರವೀಣ್ ನೆಟ್ಟಾರು ಹತ್ಯೆಯಿಂದ ರದ್ದಾಗಿದ್ದ ಜನೋತ್ಸವವನ್ನು ಆಗಸ್ಟ್ 28ಕ್ಕೆ ದೊಡ್ಡಬಳ್ಳಾಪುರದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಜಯಲಲಿತಾ ಸಾವಿನ ಬಳಿಕ ಅಣ್ಣಾಡಿಎಂಕೆ ಪಕ್ಷದಲ್ಲಿ ಕಿತ್ತಾಟ ಬಡಿದಾಟ ದಿನೇ ದಿನೇ ತೀವ್ರವಾಗ್ತಾ ಇದೆ. ಒಪಿಎಸ್ ಓವರ್ಟೇಕ್ ಮಾಡಿದ ಇಪಿಎಸ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಬನ್ನಿ, ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಅಂಥದ್ದೇನಾಗ್ತಾ ಇದೆ ನೋಡ್ಕೊಬರೋಣ. ಎಐಎಡಿಎಂಕೆ ರಾಜಕೀಯದಲ್ಲಿ ಸ್ಫೋಟಕ ಟ್ವಿಸ್ಟ್. ಪಳನಿಸ್ವಾಮಿಗೆ ಮದ್ರಾಸ್ ಹೈಕೋರ್ಟ್ ಶಾಕ್. ಜಯಲಲಿತಾ ನಿಧನದ ಬಳಿಕ ಎಐಎಡಿಎಂಕೆ ಪಕ್ಷದ ಪರಿಸ್ಥಿತಿ ದಿನೇ ದಿನೇ ಹೀನಾಯವಾಗ್ತಾ ಇದೆ. ಬೆಳಗಾದ್ರೆ ಸಾಕು, ಬಣ ರಾಜಕೀಯದಿಂದ ಜಗಳ ಬಡಿದಾಟ ಸಾಮಾನ್ಯವಾಗಿ ಬಿಟ್ಟಿದೆ. ಜಯಲಲಿತಾ ನಿಷ್ಠರಾಗಿದ್ದ ಓ ಪನ್ನೀರ್ ಸೆಲ್ವಂರನ್ನ ಸೈಡ್ಗಿಟ್ಟಿದ್ದಲ್ಲದೆ ಪಕ್ಷದಿಂದ ಉಚ್ಚಾಟಿಸಿ ಪಕ್ಷದ ಲಗಾಮು ಹಿಡಿದಿದ್ದ ಪಳನಿಸ್ವಾಮಿಗೆ ಮದ್ರಾಸ್ ಹೈಕೋರ್ಟ್ ಶಾಕ್ ನೀಡಿದೆ. ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಅಮಾನ್ಯ. ಮತ್ತೊಮ್ಮೆ ಕೌನ್ಸಿಲ್ ಸಭೆ ನಡೆಸಿ ಎಂದ ಹೈಕೋರ್ಟ್. ಜುಲೈ 11ರಂದು ಎಐಎಡಿಎಂಕೆಯ ಸಾಮಾನ್ಯ ಮಂಡಳಿ ಸಭೆಯಲ್ಲಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರನ್ನ ಪಕ್ಷದ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿತ್ತು. ಆಯ್ಕೆ ವೇಳೆ ಸಭೆಯಿಂದ ಓ ಪನ್ನೀರ್ಸೆಲ್ವಂ ಅವರನ್ನ ದೂರ ಇಡಲಾಗಿತ್ತಲ್ಲದೆ ಪಕ್ಷದಿಂದಲೇ ಉಚ್ಚಾಟಿಸಲಾಗಿತ್ತು. ಇದನ್ನ ಪ್ರಶ್ನಿಸಿ ಪನ್ನೀರ್ಸೆಲ್ವಂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ವಾದ ಆಲಿಸಿದ್ದ ಸುಪ್ರೀಂ 2 ವಾರಗಳಲ್ಲಿ ವಾದ ಆಲಿಸಿ ತೀರ್ಪು ನೀಡುವಂತೆ ಮದ್ರಾಸ್ ಹೈಕೋರ್ಟ್ಗೆ ಸೂಚಿಸಿತ್ತು. ಅದರಂತೆ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಜಿ ಜಯಚಂದ್ರನ್ ಅವರ ಪೀಠವು ಪಳನಿಸ್ವಾಮಿ ಆಯ್ಕೆಯನ್ನ ಅಸಿಂಧುಗೊಳಿಸಿ ಹೊಸದಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಲು ಸೂಚಿಸಿದೆ. ಕೋರ್ಟ್ ಹೇಳಿದ್ದೇನು? ಪಳನಿಸ್ವಾಮಿಯವರ ಅಧಿಕಾರ ರದ್ದುಗೊಳಿಸಿರೋ ಹೈಕೋರ್ಟ್ ಕೌನ್ಸಿಲ್ ಸಭೆ ಕರೆಯುವ ಅಧಿಕಾರ ಪಳನಿಸ್ವಾಮಿಗಿಲ್ಲ. ಸಭೆ ಕರೆಯುವ ಅಧಿಕಾರ ಇರೋದು ಕೇವಲ ಸಂಯೋಜಕರು ಮತ್ತು ಜಂಟಿ ಸಂಯೋಜಕರಿಗೆ ಮಾತ್ರ. ಹೀಗಾಗಿ ಕೌನ್ಸಿಲ್ ಸಭೆಗೂ ಮುಂಚೆ ಇದ್ದ ಪರಿಸ್ಥಿತಿಯನ್ನ ಈಗಲೂ ಕಾಪಾಡಿಕೊಳ್ಳಿ. ಸಭೆ ನಡೆಸುವವರೆಗೂ ಜಂಟಿ ನಾಯಕತ್ವವೇ ಇರಲಿ. ಬೈಲಾ ಪ್ರಕಾರವೇ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡಿ ಅಂತ ಹೈಕೋರ್ಟ್ ಸೂಚಿಸಿದೆ.
ಒಟ್ಟಾರೆ ಜಯಲಲಿತಾ ನಿಧನದ ಬಳಿಕ ಪಕ್ಷದ ನೇತೃತ್ವದ ವಿಚಾರದಲ್ಲಿ ಜಗಳ ಪದೇ ಪದೇ ಬೀದಿಗೆ ಬರ್ತಾ ಇದ್ದು ತೀರ್ಪು ಪ್ರಶ್ನಿಸಿ ಪಳನಿಸ್ವಾಮಿ ಬಣ ಮತ್ತೆ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ